subscribe to our channel and press the bell button for latest educational videos. Hi friends, welcome to Classic Education YouTube channel. Myself Virupaksh. Today in this Job Junction video, we are going to discuss about the Central Armed Police Forces Assistant Commandant Examination 2020. So UPSC avaru ondu notification bittidare yavudr mele andre Central Armed Police Force ಅಸಿಸ್ಟೆಂಟ್ ಕಮಾಂಡೆಂಟ್ ಮೇಲೆ ಅಂದರೆ ಅಸಿಸ್ಟೆಂಟ್ ಕಮಾಂಡೆಂಟ್ ಎಕ್ಸಾಮಿನೇಷನ್ ಮೇಲೆ. ಸೊ ಅದರಲ್ಲಿ ಏನಿದೆ, ಯಾವ ಎಜುಕೇಷನ್ ಕ್ವಾಲಿಫೈ ಇದೆ, ಏಜ್ ಲಿಮಿಟ್ ಎಷ್ಟು, ಅದನ್ನೆಲ್ಲ ನೋಡ್ಕೊಂಡು ಬರೋಣ. ಫಸ್ಟ್ ಇಂಪಾರ್ಟೆಂಟ್ ಡೇಟ್ಸ್. ಕಮೆನ್ಸ್ಮೆಂಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ಸ್ ಫ್ರಮ್ 15th April 2021. ಸೊ ಆನ್ಲೈನ್ ಅಪ್ಲಿಕೇಶನ್ ಆವಾಗಲೇ ಸ್ಟಾರ್ಟ್ ಆಗಿದೆ. ಯಾವಾಗಿಂದ ಅಂದರೆ 15th April 2021. ಕ್ಲೋಸಿಂಗ್ ಡೇಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಈಸ್ ಆನ್ 5th May 2021 ಟಿಲ್ 18 hours. ಸೊ ನೀವು ಆನ್ಲೈನ್ ಅಪ್ಲಿಕೇಶನ್ ಎಲ್ಲಿವರೆಗೂ ಹಾಕ್ಬೋದು ಅಂದರೆ 5 May 2021 6 ಗಂಟೆ ಮಟ್ಟ ನೀವು ಹಾಕ್ಬೋದಾಗಿದೆ. ವೇಕೆನ್ಸೀಸ್ ಎಷ್ಟು ವೇಕೆನ್ಸೀಸ್ ಇದೆ ಅಂದರೆ 159 ವೇಕೆನ್ಸೀಸ್ ಇದೆ. ರಿಟರ್ನ್ ಎಕ್ಸಾಮಿನೇಷನ್ ಯಾವಾಗಿದೆ ಅಂದರೆ 8th August 2021. ಸೊ ಸರ್ವಿಸ್ ವೈಸ್ ವೇಕೆನ್ಸೀಸ್ ನೋಡಿ, ಈ ಅಸಿಸ್ಟೆಂಟ್ ಕಮಾಂಡೆಂಟ್ ಎಕ್ಸಾಮಿನೇಷನ್ ಇದೆ ಅಲ್ಲ, ಅದನ್ನು ಈ 5 ಸರ್ವಿಸಿಗೆ ಕೊಡ್ತಾರೆ. ಯಾವ್ಯಾವ ಸರ್ವಿಸ್ ಅಂದರೆ BSF, CRPF, CISF, ITBP, SSB. ಸೊ BSF ಅಲ್ಲಿ ಎಷ್ಟು ವೇಕೆನ್ಸೀಸ್ ಇದೆ ಅಂದರೆ 35 ವೇಕೆನ್ಸೀಸ್ ಇದೆ. CRPF ಅಲ್ಲಿ 36 ವೇಕೆನ್ಸೀಸ್ ಇದೆ. CISF ಅಲ್ಲಿ ನಿಮಗೆ 67 ವೇಕೆನ್ಸೀಸ್ ಇದೆ. ITBP ಅಲ್ಲಿ 20 ವೇಕೆನ್ಸೀಸ್ ಇದೆ. ಮತ್ತು SSB ಅಲ್ಲಿ 1 ವೇಕೆನ್ಸಿ ಇದೆ. ಸೊ ನಿಮಗೆ ಅಸಿಸ್ಟೆಂಟ್ ಕಮಾಂಡೆಂಟ್ ಎಕ್ಸಾಮಿಗೆ ಅಪಿಯರ್ ಆದರೆ ಈ 5 ಸರ್ವಿಸಿಗೆ ನಿಮ್ಮನ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ಎಕ್ಸಾಮಿನೇಷನ್ ಸೆಂಟರ್, ದ ಎಕ್ಸಾಮಿನೇಷನ್ ಇನ್ ಕರ್ನಾಟಕ ವಿಲ್ ಬಿ ಕಂಡಕ್ಟೆಡ್ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ಧಾರವಾಡ. ಸೊ ಈ ಕರ್ನಾಟಕದಲ್ಲಿ ಎಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರಂದರೆ ಅಸಿಸ್ಟೆಂಟ್ ಕಮಾಂಡೆಂಟ್ಗೆ ಬ್ಯಾಂಗ್ಳೂರ್ ಮತ್ತು ಧಾರವಾಡದಲ್ಲಿ ಕಂಡಕ್ಟ್ ಮಾಡ್ತಾರೆ. ಏಜ್ ಲಿಮಿಟ್, ಏನು ಏಜ್ ಲಿಮಿಟ್ ಇದೆ ನೋಡ್ರಿ, ಅ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಅಟೆಂಡ್ ದ ಏಜ್ ಆಫ್ 20 ಇಯರ್ಸ್ ಆ್ಯಂಡ್ ಮಸ್ಟ್ ನಾಟ್ ಹ್ಯಾವ್ ಅಟೆಂಡ್ ದ ಏಜ್ ಆಫ್ 25 ಇಯರ್ಸ್ ಆನ್ 1st August 2021. ಸೊ ಇಲ್ಲಿ ಯಾರು ಅಪ್ಲೈ ಮಾಡ್ತಿರಲ್ಲ ಆ ಅಭ್ಯರ್ಥಿಗಳೇನಂದರೆ ಏಜ್ ಲಿಮಿಟ್ ಎಷ್ಟಾಗಿರ್ಬೇಕಂದ್ರೆ ಅವ್ರು 20 ವರ್ಷ ಆಗಿರಬೇಕು, ಮತ್ತು ಮ್ಯಾಕ್ಸಿಮಮ್ ಏಜ್ ಲಿಮಿಟು 25 ವರ್ಷ. ಯಾವಾಗಂದರೆ 1st August 2021 ಅಂದು ಅವರಿಗೆ 25 ವರ್ಷ ಆಗಿರಬಾರ್ದು. ದಟ್ ಈಸ್ ಹೀ ಆರ್ ಶೀ ಮಸ್ಟ್ ಹ್ಯಾವ್ ಬೀನ್ ಬಾರ್ನ್ ನಾಟ್ ಅರ್ಲಿಯರ್ ದ್ಯಾನ್ 2nd August 1996, ನಾಟ್ ಲೇಟರ್ ದ್ಯಾನ್ 1st August 2001. ಅವರು ಯಾವಾಗ ಅವ್ರದ್ದು ಡೇಟ್ ಆಫ್ ಬರ್ತ್ ಯಾವಾಗಿರ್ಬೇಕಂದ್ರೆ 2nd August 1996 ಆದಮೇಲೆ ಮತ್ತೆ 1st August 2001ಕ್ಕಿಂತ ಮುಂಚೆ ಇರಬೇಕು. ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಕ್ಯಾಂಡಿಡೇಟ್ಸ್ ಆರ್ ಎಲಿಜಿಬಲ್ ಫಾರ್ ದ ಅಪಾಯಿಂಟ್ಮೆಂಟ್ ಟು ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಕಮಾಂಡೆಂಟ್ಸ್. ಸೊ ಇಲ್ಲಿ ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳು ಕೂಡ ಅಪ್ಲೈ ಮಾಡ್ಬೋದಾಗಿದೆ. ಸೊ ಇಬ್ಬರು ಎಲಿಜಿಬಲ್ ಆಗಿರ್ತಾರೆ, ಸೊ ಇಬ್ಬರು ಅಪ್ಲೈ ಮಾಡ್ಬೋದು. ಏಜ್ ರಿಲ್ಯಾಕ್ಸೇಷನ್ ನೋಡ್ರಿ, ಅಪ್ ಟು ಎ ಮ್ಯಾಕ್ಸಿಮಮ್ ಆಫ್ 5 ಇಯರ್ಸ್ ಇಫ್ ಅ ಕ್ಯಾಂಡಿಡೇಟ್ ಬಿಲಾಂಗ್ಸ್ ಟು ಶೆಡ್ಯೂಲ್ ಕಾಸ್ಟ್ ಆರ್ ಶೆಡ್ಯೂಲ್ ಟ್ರೈಬ್. ನೀವು SC ST ಅಭ್ಯರ್ಥಿಗಳಾಗಿದ್ದರೆ ನಿಮಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. ಅಪ್ ಟು ಎ ಮ್ಯಾಕ್ಸಿಮಮ್ ಆಫ್ 3 ಇಯರ್ಸ್ ಇನ್ ಕೇಸ್ ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ಸ್ ಟು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್. ಸೊ ನೀವು OBC ಕ್ಯಾಂಡಿಡೇಟ್ ಆಗಿದ್ದರೆ ನಿಮಗೆ ಎಷ್ಟು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ ಅಂದರೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. ಅಪ್ ಟು ಎ ಮ್ಯಾಕ್ಸಿಮಮ್ ಆಫ್ 5 ಇಯರ್ಸ್ ಇನ್ ಕೇಸ್ ಆಫ್ ಎಕ್ಸ್ ಸರ್ವಿಸ್ ಮ್ಯಾನ್ ಇನ್ಕ್ಲೂಡಿಂಗ್ ಕಮಿಷನ್ಡ್ ಆಫೀಸರ್ಸ್ ಆರ್ ECO ಆರ್ SSC SSC OS. ಸೊ ನಿಮಗೆ ಯಾರಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ ಅವ್ರಿಗೆ ಎಷ್ಟು ವರ್ಷ ಅಂದರೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಶನ್, ಇಲ್ಲಿ ವಿದ್ಯಾರ್ಥಿ ಏನಂದರೆ ಎ ಕ್ಯಾಂಡಿಡೇಟ್ ಮಸ್ಟ್ ಹೋಲ್ಡ್ ಅ ಬ್ಯಾಚುಲರ್ ಡಿಗ್ರಿ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಸೊ ಯಾವ ಅಭ್ಯರ್ಥಿಗಳು ಇದಕ್ಕೆ ಅಪ್ಲೈ ಮಾಡ್ತಿರಲ್ಲ ಅವರು ಯಾವುದೇ ಒಂದು ಪದವಿ ಪಡೆದಿದ್ರೆ ಸಾಕು ಎಲಿಜಿಬಲ್ ಆಗ್ತೀರಾ. ಸೊ ಫಿಸಿಕಲ್ ಸ್ಟ್ಯಾಂಡರ್ಡ್ ಏನಿರ್ಬೇಕಂತ ನೋಡ್ರಿ, ಹೈಟ್ ಫಾರ್ ಮೆನ್ ಇಟ್ ಈಸ್ 165 ಸೆಂಟಿಮೀಟರ್, ಫಾರ್ ವುಮೆನ್ ಇಟ್ ಈಸ್ 157 ಸೆಂಟಿಮೀಟರ್. ಸೊ ಇಲ್ಲಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಇರುತ್ತೆ. ಪುರುಷರಿಗೆ ಎತ್ತರ ಎಷ್ಟಿರಬೇಕಂದ್ರೆ 150 ಸೆಂಟಿಮೀಟರ್, 165 ಸೆಂಟಿಮೀಟರ್ ಇರಬೇಕು. ಮಹಿಳೆಯರಿಗೆ 157 ಸೆಂಟಿಮೀಟರ್ ಇರಬೇಕು. ಅದೇ ಚೆಸ್ಟ್ ಎಕ್ಸ್ಪ್ಯಾಂಡೆಡ್ ಫಾರ್ ಮೆನ್ ಎಷ್ಟಂದರೆ 81 ಸೆಂಟಿಮೀಟರ್ ಇರಬೇಕು, ವಿತ್ 5 ಸೆಂಟಿಮೀಟರ್ ಮಿನಿಮಮ್ ಆನ್ ಎಕ್ಸ್ಪ್ಯಾನ್ಷನ್. ಸೊ ಇಲ್ಲಿ ನಿಮಗೆ ಚೆಸ್ಟು ಎಷ್ಟಿರಬೇಕಂದ್ರೆ 81 ಸೆಂಟಿಮೀಟರ್ ಇರಬೇಕಾಗುತ್ತೆ. ಮಿನಿಮಮ್ 5 ಸೆಂಟಿಮೀಟರ್ ಏನಂದರೆ ಎಕ್ಸ್ಪ್ಯಾಂಡ್ ಮಾಡಿದಾಗ ಎಕ್ಸ್ಪ್ಯಾನ್ಷನ್ ಆಗಬೇಕು, ಅದು ವುಮೆನ್ಸ್ಗೆ ಅಪ್ಲಿಕೇಬಲ್ ಆಗಲ್ಲ. ವೇಟ್ ಎಷ್ಟಿರಬೇಕಂದ್ರೆ ಪುರುಷರಿಗೆ ಮಿನಿಮಮ್ 50 kgs ಇರಬೇಕು, ಮಹಿಳೆಯರಿಗೆ 46 kgs ಇರಬೇಕು. ಅಪ್ಲಿಕೇಶನ್ ಫೀಸ್, ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಪೇ ಅ ಫೀ ಆಫ್ 200 rupees ಈದರ್ ಬೈ ಡೆಪಾಸಿಟಿಂಗ್ ದ ಮನಿ ಇನ್ ದ ಎನಿ ಬ್ರಾಂಚ್ ಆಫ್ ದ SBI ಬೈ ಕ್ಯಾಶ್ ಆರ್ ಬೈ ಯೂಸಿಂಗ್ ದ ನೆಟ್ ಬ್ಯಾಂಕಿಂಗ್ ಫೆಸಿಲಿಟಿ ಆಫ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಬೈ ಯೂಸಿಂಗ್ ಎನಿ ವೀಸಾ ಮಾಸ್ಟರ್ ರುಪೇ ಕ್ರೆಡಿಟ್ ಆರ್ ಡೆಬಿಟ್ ಕಾರ್ಡ್. ಸೊ ಇಲ್ಲಿ ಅಭ್ಯರ್ಥಿಗಳಿಗೆ ಎಷ್ಟು ಅಪ್ಲಿಕೇಶನ್ ಫೀಸ್ ಇರುತ್ತೆ ಅಂದರೆ 200 rupees ಇರುತ್ತೆ. ಅವ್ರೇನು ಮಾಡಬೇಕಾಗುತ್ತೆ ಅಂದರೆ ಅದನ್ನು ಆನ್ಲೈನ್ ಆದರೂ ಪೇ ಮಾಡ್ಬೋದು, ಆಫ್ಲೈನ್ ಆದರೂ ಮಾಡ್ಬೋದು. ನೀವು ಇನ್ ಕೇಸ್ ಆಫ್ಲೈನ್ ಮಾಡ್ತೀರಂದರೆ ಯಾವುದಾದ್ರೂ SBI ಬ್ರಾಂಚಿಗೆ ಹೋಗಿ ಡೆಪಾಸಿಟ್ ಮಾಡಿರಿ. ಆನ್ಲೈನ್ ಮಾಡ್ತೀರಂದರೆ ನೀವು ಇಂಟರ್ನೆಟ್ ಬ್ಯಾಂಕಿಂಗ್ ಫೆಸಿಲಿಟಿ ಯೂಸ್ ಮಾಡಬೇಕಾಗುತ್ತೆ. ಯಾವುದಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ವೀಸಾ ಮಾಸ್ಟರ್ ರೂಪೇ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡಿಂದ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ಫೀಮೇಲ್ SC ST ಪರ್ಸನ್ ವಿತ್ ಬೆಂಚ್ಮಾರ್ಕ್ ಡಿಸಬಿಲಿಟಿ ಕ್ಯಾಂಡಿಡೇಟ್ಸ್ ಆರ್ ಎಕ್ಸೆಂಪ್ಟೆಡ್ ಫ್ರಮ್ ಪೇಮೆಂಟ್ ಆಫ್ ಫೀಸ್. ಸೊ ಇಲ್ಲಿ ಏನಂದರೆ ಮಹಿಳೆಯರಿಗೆ SC ST ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ ಯಾವುದೇ ಥರದಂಥ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ.
Applicants who opt for pay by cash mode should print the system generated pay in slip during the part 2 registration and deposit the fee at the pay count at the counter of the SBI branch on the next working day only. So ನೀವು ಯಾರು ಆಫ್ಲೈನ್ ಮೋಡಿಗೆ ಸೆಲೆಕ್ಟ್ ಮಾಡ್ತಿರಲ್ಲ ಅವ್ರೇನು ಮಾಡಬೇಕಂದ್ರೆ ನೀವು ಪೇ ಬೈ ಕ್ಯಾಶ್ ಮೋಡ್ ಸೆಲೆಕ್ಟ್ ಮಾಡಿ ಪಾರ್ಟ್ ಟು ರಿಜಿಸ್ಟ್ರೇಷನಲ್ಲಿ ಪೇ ಇನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಆ ಪೇ ಇನ್ ಸ್ಲಿಪ್ನ ನೀವು ಫೀಸ್ ನೆಕ್ಸ್ಟ್ ಡೇ ಅಂದರೆ ಇವತ್ತು ನೀವು ಅಪ್ಲೈ ಮಾಡಿದರೆ ನೆಕ್ಸ್ಟ್ ಡೇ ಒಳಗೆ ಏನಂದರೆ ಡೆಪಾಸಿಟ್ ಮಾಡಬೇಕಾಗುತ್ತೆ ಯಾವುದಾದ್ರೂ ಎಸ್ ಬಿ ಐ ಬ್ರಾಂಚ್ಗೆ. ಸೊ ಹೌ ಟು ಅಪ್ಲೈ, ಯಾವ ಥರ ಅಪ್ಲೈ ಮಾಡ್ತೀರಾ? ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಅಪ್ಲೈ ಆನ್ಲೈನ್ ಯೂಸಿಂಗ್ ದ ಲಿಂಕ್ www.upsconline.nic.in. ಸೊ ಏನು ಮಾಡಬೇಕಂದ್ರೆ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕೋರು ಈ ಲಿಂಕ್ನ ಯೂಸ್ ಮಾಡಿ, ಅಂದರೆ ಅವ್ರ ಆಫಿಷಿಯಲ್ ಲಿಂಕ್ನ ಯೂಸ್ ಮಾಡಿ ಅಪ್ಲೈ ಮಾಡಬೇಕಾಗುತ್ತೆ. ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಡೀಟೇಲ್ಸ್ ಆಫ್ ಒನ್ ಫೋಟೋ ಐ ಡಿ ಕಾರ್ಡ್, ದಟ್ ಈಸ್ ಆಧಾರ್ ಕಾರ್ಡ್, ವೋಟರ್ ಐ ಡಿ, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್, ಎನಿ ಅದರ್ ಫೋಟೋ ಐ ಡಿ ಕಾರ್ಡ್ ಇಶ್ಯೂಡ್ ಬೈ ದ ಸ್ಟೇಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್. ಸೊ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನಾಗುತ್ತೆ ಅಂದರೆ ನೀವೊಂದು ಫೋಟೋ ಐ ಡಿ ಇಟ್ಕೊಂಡಿರಬೇಕಾಗುತ್ತೆ. ಯಾವುದಪ್ಪ ಅಂದರೆ ಆಧಾರ್ ಕಾರ್ಡ್, ವೋಟರ್ ಕಾರ್ಡ್, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್ ಅಥವಾ ಮತ್ತಾವುದಾದ್ರೂ ಫೋಟೋ ಐ ಡಿ ಕಾರ್ಡು ಸ್ಟೇಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಇಶ್ಯೂ ಮಾಡಿದ್ದು ಇಟ್ಕೋಬೇಕಾಗುತ್ತೆ. ದಿಸ್ ಫೋಟೋ ಐ ಡಿ ಕಾರ್ಡ್ ವಿಲ್ ಬಿ ಯೂಸ್ ಫಾರ್ ಆಲ್ ಫ್ಯೂಚರ್ ರೆಫರೆನ್ಸಿಂಗ್ ಆ್ಯಂಡ್ ದ ಕ್ಯಾಂಡಿಡೇಟ್ಸ್ ಈಸ್ ಅಡ್ವೈಸ್ ಟು ಕ್ಯಾರಿ ದಿಸ್ ಫೋಟೋ ಐ ಡಿ ವೈಲ್ ಅಪಿಯರಿಂಗ್ ಫಾರ್ ದ ಎಕ್ಸಾಮಿನೇಷನ್ ಆ್ಯಂಡ್ ಪರ್ಸನಾಲಿಟಿ ಟೆಸ್ಟ್. ಸೊ ಈ ಫೋಟೋ ಐ ಡಿ ಏನಿರುತ್ತಲ್ಲ ಅದನ್ನು ಫ್ಯೂಚರ್ ರೆಫರೆನ್ಸಿಗೆ ಇಟ್ಕೊಳ್ಳೋಕ್ಕಾಗುತ್ತೆ. ಆಮೇಲೆ ಅಂದರೆ ನೀವು ರಿಟರ್ನ್ ಎಕ್ಸಾಮ್ ಅಥವಾ ಪರ್ಸನಾಲಿಟಿ ಟೆಸ್ಟ್ನ ಅಟೆಂಡ್ ಮಾಡಬೇಕಾದ್ರೆ ಈ ಫೋಟೋನ ನೀವು ಜೊತೆಗೆ ತೊಗೊಂಡೋಗಬೇಕಾಗ್ತದೆ. ಸೆಲೆಕ್ಷನ್ ಪ್ರೊಸೀಜರ್, ಇಲ್ಲಿ ಸೆಲೆಕ್ಷನ್ ಪ್ರೊಸೀಜರ್ ಏನಂದರೆ ಮೂರು ಪ್ರೊಸೆಸಲ್ಲಿ ನಡೆಯುತ್ತೆ. ಫಸ್ಟ್ ನಿಮಗೆ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ, ಸೆಕೆಂಡು ಫಿಸಿಕಲ್ ಟೆಸ್ಟ್ ಇರುತ್ತೆ, ಫೈನಲ್ ಆಗಿ ಏನಿರುತ್ತೆ ಅಂದರೆ ಇಂಟರ್ವ್ಯೂ ಇರುತ್ತೆ. ಫಸ್ಟ್ ರಿಟರ್ನ್ ಎಕ್ಸಾಮಿನೇಷನಲ್ಲಿ ಏನಿರುತ್ತೆ ಅಂದರೆ ದ ರಿಟರ್ನ್ ಎಕ್ಸಾಮಿನೇಷನ್ ಟು ಬಿ ಕಂಡಕ್ಟೆಡ್ ಬೈ ದ ಇಂಡಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ವಿಲ್ ಬಿ ಹೆಲ್ಡ್ ಆನ್ 8th August 2021, ವಿಲ್ ಕಂಪ್ರೈಸ್ ಆಫ್ ಟೂ ಪೇಪರ್ಸ್. ಸೊ ಈ ರಿಟರ್ನ್ ಎಕ್ಸಾಮಿನೇಷನ್ ಯಾವಾಗಿದೆ ಅಂದರೆ 8th August 2021 ಆಮೇಲೆ ಇದೇನಂದರೆ ಎರಡು ಪೇಪರ್ ಇರುತ್ತೆ ಇದರಲ್ಲಿ. ದ ಪೇಪರ್ ಒನ್ ವಿಲ್ ಬಿ ಹೆಲ್ಡ್ ಫ್ರಮ್ 10 AM to 12 noon ಆ್ಯಂಡ್ ಪೇಪರ್ ಟು ವಿಲ್ ಬಿ ಹೆಲ್ಡ್ ಫ್ರಮ್ 2 PM to 5 PM. ಸೊ ಇಲ್ಲಿ ಫಸ್ಟ್ ಪೇಪರ್ನ ಎಷ್ಟು ಕಂಡಕ್ಟ್ ಮಾಡ್ತಾರೆ ಅಂದರೆ 10 AM to 12 PM ಕಂಡಕ್ಟ್ ಮಾಡ್ತಾರೆ. ಪೇಪರ್ ಟೂನ ಏನು ಮಾಡ್ತಾರೆ ಅಂದರೆ 2 PM to 5 PM ಕಂಡಕ್ಟ್ ಮಾಡ್ತಾರೆ. ಪೇಪರ್ ಒನ್ ಜನರಲ್ ಎಬಿಲಿಟಿ ಆ್ಯಂಡ್ ಇಂಟೆಲಿಜೆನ್ಸ್ ಫಾರ್ 250 marks. ದ ಕ್ವಶನ್ಸ್ ಇನ್ ದಿಸ್ ಪೇಪರ್ ವಿಲ್ ಬಿ ಆಫ್ ಆಬ್ಜೆಕ್ಟಿವ್ ಟೈಪ್ ಇನ್ ವಿಚ್ ದ ಕ್ವಶನ್ಸ್ ವಿಲ್ ಬಿ ಸೆಟ್ ಇನ್ ಇಂಗ್ಲಿಷ್ ಆ್ಯಸ್ ವೆಲ್ ಆ್ಯಸ್ ಹಿಂದಿ. ಸೊ ಫಸ್ಟ್ ಪೇಪರ್ ಏನಿದೆ ಅಂದರೆ ಜನರಲ್ ಎಬಿಲಿಟಿ ಆ್ಯಂಡ್ ಇಂಟೆಲಿಜೆನ್ಸ್ ಇದೆ, ಅದು 250 marks ಇರುತ್ತೆ. ಆಮೇಲೆ ಇಲ್ಲೇನು ಮಾಡ್ತಾರೆ ಅಂದರೆ ಈ ಪೇಪರ್ ಆಬ್ಜೆಕ್ಟಿವ್ ಟೈಪ್ ಪೇಪರ್ ಇದೆ, ಇಲ್ಲಿ ನಿಮಗೆ ಮ್ಯಾಕ್ಸಿಮಮ್ 250 marks ಕೊಡ್ತಾರೆ. ಆಮೇಲೆ ಇಲ್ಲಿ ಎಷ್ಟು ಕ್ವಶನ್ ಇರುತ್ತೆ ಅಂದರೆ 125 questions ಇರುತ್ತೆ. ಸೊ ಈಚ್ ಕ್ವಶನ್ ಕ್ಯಾರೀಸ್ 2 marks. ಆಮೇಲೆ ನೆಗೆಟಿವ್ ಎಷ್ಟು ಇರುತ್ತೆ ಅಂದರೆ 1/3 negative ಇರುತ್ತೆ. ಆಮೇಲೆ ಕ್ವಶನ್ಸ್ನ ಯಾವುದ್ರಲ್ಲಿ ಸೆಟ್ ಮಾಡಿರ್ತಾರೆ ಅಂದರೆ ಬೋತ್ ಇಂಗ್ಲೀಷ್ ಆ್ಯಂಡ್ ಹಿಂದಿ. ಸೊ ಈ ಎರಡು ಭಾಷೆ ಬಿಟ್ಟು ಬೇರೆ ಯಾವ ಭಾಷೆಯಲ್ಲಿ ಏನಂದರೆ ಕ್ವಶನ್ಸ್ ಇರೋದಿಲ್ಲ. ಪೇಪರ್ ಟು ಜನರಲ್ ಸ್ಟಡೀಸ್ ಎಸ್ ಎ ಕಾಂಪ್ರಿಹೆನ್ಷನ್ ಫಾರ್ 200 marks. ಪೇಪರ್ ಟು ಅಲ್ಲಿ ಏನಿರುತ್ತೆ ಅಂದರೆ ಜನರಲ್ ಸ್ಟಡೀಸ್ ಇರುತ್ತೆ, ಎಸ್ ಎ ಮತ್ತು ಕಾಂಪ್ರಿಹೆನ್ಷನ್ ಇರುತ್ತೆ. ಎಷ್ಟು ಮಾರ್ಕ್ಸ್ ಇರುತ್ತೆ ಅಂದರೆ 200 marks ಇರುತ್ತೆ. ಇದು ರಿಟರ್ನ್ ಎಕ್ಸಾಮ್ ಇರುತ್ತೆ. ಇನ್ ದಿಸ್ ಪೇಪರ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಅಲೌಡ್ ದ ಆಪ್ಷನ್ ಆಫ್ ರೈಟಿಂಗ್ ದ ಎಸ್ ಎ ಕಾಂಪೋನೆಂಟ್ ಇನ್ ಇಂಗ್ಲೀಷ್ ಆರ್ ಹಿಂದಿ. ಸೊ ಇಲ್ಲೇನಂದರೆ ನೀವು ಎಸ್ ಎ ಬರೆಯೋದಿದ್ರೆ ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ಬರಿಬೋದು, ಬಟ್ ದ ಮೀಡಿಯಮ್ ಆಫ್ ಪ್ರಿಸೈಸ್ ರೈಟಿಂಗ್ ಕಾಂಪ್ರಿಹೆನ್ಷನ್ ಕಾಂಪೋನೆಂಟ್ಸ್ ಆ್ಯಂಡ್ ಅದರ್ ಕಮ್ಯುನಿಕೇಷನ್ ಆರ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ವಿಲ್ ಬಿ ಇನ್ ಇಂಗ್ಲೀಷ್ ಓನ್ಲಿ. ಸೊ ನಿಮಗೆ ಪ್ರಿಸೈಸ್ ರೈಟಿಂಗ್ ಬರೆಯೋದಾಗಲಿ, ಕಾಂಪ್ರಿಹೆನ್ಷನ್ ಕಾಂಪೋನೆಂಟ್ ಆಗಲಿ, ಮತ್ತು ಯಾವುದಾದ್ರೂ ಲ್ಯಾಂಗ್ವೇಜ್ ಟೆಸ್ಟ್ ಇದ್ದರೆ ಅದು ಇಂಗ್ಲೀಷಲ್ಲಿ ಮಾತ್ರ ಕಂಡಕ್ಟ್ ಮಾಡ್ತಾರೆ. ನೀವು ಎಸ್ ಎನ್ ಮಾತ್ರ ಏನಂದರೆ ಇಂಗ್ಲೀಷಲ್ಲಾದರೂ ಬರಿಬೋದು ಅಥವಾ ಹಿಂದಿಲ್ಲಾದರೂ ಬರಿಬೋದು. ಸೊ ಫಿಸಿಕಲ್ ಎಫಿಷಿಯೆಂಟ್ ಟೆಸ್ಟ್ ಒಳಗೆ ಏನೇನಿರುತ್ತೆ ನೋಡ್ರಿ, 100 meter ರೇಸ್ ಫಾರ್ ಮೆನ್ ಇಟ್ ಶುಡ್ ಬಿ ಕಂಪ್ಲೀಟೆಡ್ ಇನ್ 16 seconds, ಫೀಮೇಲ್ ಶುಡ್ ಬಿ ಕಂಪ್ಲೀಟೆಡ್ ಇನ್ 18 seconds. ಸೊ 100 meter ರೇಸ್ನ ಪುರುಷ ಅಭ್ಯರ್ಥಿಗಳು 16 secondಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ, ಅದೇ ಮಹಿಳಾ ಅಭ್ಯರ್ಥಿಗಳು 18 secondಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. 800 meter ರೇಸ್ ಫಾರ್ ಮೇಲ್ ಕ್ಯಾಂಡಿಡೇಟ್ಸ್ ಟು ಬಿ ಕಂಪ್ಲೀಟೆಡ್ ಇನ್ 3 minutes and 45 seconds, ಫಾರ್ ಫಿಮೇಲ್ ಕ್ಯಾಂಡಿಡೇಟ್ಸ್ ಇಟ್ ಶುಡ್ ಬಿ ಕಂಪ್ಲೀಟ್ ದೇ ಶುಡ್ ಬಿ ಕಂಪ್ಲೀಟೆಡ್ ಇಟ್ ವಿತಿನ್ 4 minutes and 45 seconds. ಸೊ 800 meter ರೇಸ್ನ ಪುರುಷ ಅಭ್ಯರ್ಥಿಗಳು 3 minutes 45 seconds ಮುಗಿಸ್ಬೇಕಾಗುತ್ತೆ, ಅದೇ ಮಹಿಳಾ ಅಭ್ಯರ್ಥಿಗಳು 4 minutes 45 seconds ಓಡಬೇಕಾಗುತ್ತೆ. ಲಾಂಗ್ ಜಂಪ್ ಎಷ್ಟು ಅಂದರೆ ಪುರುಷ ಅಭ್ಯರ್ಥಿಗಳಿಗೆ 3.5 meters ಇರುತ್ತೆ, ಮಹಿಳಾ ಅಭ್ಯರ್ಥಿಗಳಿಗೆ 3 meters ಇರುತ್ತೆ. ಇಬ್ಬರಿಗೂ ಕೂಡ ಏನಂದರೆ 3 chances ಕೊಡ್ತಾರೆ. ಸೊ ನೀವು 3 chances ಒಂದು ಚಾನ್ಸಲ್ಲಿ ಅದನ್ನು ಕ್ಲಿಯರ್ ಮಾಡಬೇಕಾಗುತ್ತೆ. ಶಾರ್ಟ್ ಪುಟ್ 7.26 kgs ಇರುತ್ತೆ, ಅದನ್ನು ಎಷ್ಟು ಅಂದರೆ ಇದು ಮಹಿಳೆಯರಿಗಿರಲ್ಲ, ಓನ್ಲಿ ಪುರುಷರಿಗಿರುತ್ತೆ, 4.5 meter ತನಕ ನೀವು ಎಸಿಬೇಕಾಗ್ತದೆ. ಸೊ ಇದು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್. ಪರ್ಸನಾಲಿಟಿ ಟೆಸ್ಟ್ ನೋಡ್ರಿ, ದ ಕ್ಯಾಂಡಿಡೇಟ್ಸ್ ಹೂ ಆರ್ ಡಿಕ್ಲೇರ್ಡ್ ಕ್ವಾಲಿಫೈಡ್ ಇನ್ ಮೆಡಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ವಿಲ್ ಬಿ ಕಾಲ್ಡ್ ಫಾರ್ ದ ಇಂಟರ್ವ್ಯೂ ಆರ್ ಪರ್ಸನಾಲಿಟಿ ಟೆಸ್ಟ್ ಟು ಬಿ ಕಂಡಕ್ಟೆಡ್ ಬೈ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್.
ಸೊ ನೀವು ಒಂದ್ಸರಿ ಫಿಸಿಕಲ್ ಟೆಸ್ಟ್ ಪಾಸ್ ಆದ್ಮೇಲೆ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಟೆಸ್ಟ್ ಇರುತ್ತೆ, ಅದಾದಮೇಲೆ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಅಲ್ಲಿ ಕ್ವಾಲಿಫೈ ಆದಮೇಲೆ ಇಂಟರ್ವ್ಯೂ ಮತ್ತು ಪರ್ಸನಾಲಿಟಿ ಟೆಸ್ಟಿಗೆ ಕರೀತಾರೆ. ದ ಇಂಟರ್ವ್ಯೂ ಆರ್ ಪರ್ಸನಾಲಿಟಿ ಟೆಸ್ಟ್ ವಿಲ್ ಕ್ಯಾರಿ 150 marks. ಸೊ ದ ಇಂಟರ್ವ್ಯೂ ಅಥವಾ ಪರ್ಸನಾಲಿಟಿ ಟೆಸ್ಟ್ ಎಷ್ಟಕ್ಕೆ ಇರುತ್ತೆ ಅಂದರೆ 150 marks ಇರುತ್ತೆ. ಸೊ ಅಫಿಷಿಯಲ್ ವೆಬ್ಸೈಟ್ ಏನಂದರೆ https://upsconline.nic.in ಹೋಗ್ಬೋದು. ಆಮೇಲೆ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಅಫಿಷಿಯಲ್ ನೋಟಿಫಿಕೇಶನ್ ಕೊಡ್ತೀವಿ. ಸೊ ನೀವು ಅಫಿಷಿಯಲ್ ನೋಟಿಫಿಕೇಶನಲ್ಲಿ ಡೀಟೇಲ್ ಆಗಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕ್ಲಾರಿಫೈ ಮಾಡ್ಕೊರಿ. ಸೊ ಅಲ್ಲಿವರೆಗೆ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.